कर्नाटक यहाँ पे। नमस्कार स्नेहितरे, ನೀವೆಲ್ಲ ಕನ್ನಡಿಗರು, ಸ್ವಾಭಿಮಾನಿ ಕನ್ನಡಿಗರು ಅಂತ ಹೇಳ್ಕೊಳಕ್ಕೆ ನನಗೆ ಬೇಜಾರಾಗ್ತಾ ಇದೆ. ಸೊ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು ಒಗ್ಗಟ್ಟಾಗಿಲ್ಲ ಅನ್ನೋದಕ್ಕೆ ಎಷ್ಟೋ ಇನ್ಸಿಡೆಂಟ್ಗಳು ಅವಾಗವಾಗ ಬರ್ತಾ ಇರತ್ತೆ, ಎಷ್ಟೋ ಇನ್ಸಿಡೆಂಟ್ಗಳು ಆಗ್ತಾ ಇರತ್ತೆ. ಏನಾಗ್ಬಿಟ್ಟಿದೆ ನಮ್ಮ ಕರ್ನಾಟಕದಲ್ಲಿ ಜನಗಳ ಬಗ್ಗೆ ತುಂಬ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ, ಬೇರೆ ಸ್ಟೇಟ್ ಅವ್ರಿಗೆ, ಬೇರೆ ಸ್ಟೇಟ್ ಅವರು ಅನ್ನೋದಕ್ಕಿಂತ ನಾರ್ತ್ ಇಂಡಿಯನ್ಸ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಇವರು ಏನು ನಾವೇನು ಬೇಕಾದರೂ ಮಾತಾಡ್ಬೋದು, ಈ ಕನ್ನಡಿಗರು ಏನು ಮಾಡ್ಕೊತಾರೆ ಅವರವರಲ್ಲೇ ಒಗ್ಗಟ್ಟಿಲ್ಲ, ಸೊ ಅವರೇ ಸಪೋರ್ಟ್ ಮಾಡ್ತಾರೆ. ಕೆಲವರು ಅವ್ನ ಕಂಡ್ರೆ ಇವನಿಗಾಗಲ್ಲ, ಅವ್ನ ಕಂಡ್ರೆ ಅವನಿಗಾಗಲ್ಲ. ಸೊ ನಾವು ಯಾರ ಬಗ್ಗೆ ಏನು ಮಾತಾಡಿದ್ರು ಯಾರೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಯಾರು ಏನು ಮಾತಾಡಲ್ಲ ಅನ್ನೋ ಧೈರ್ಯ ಬಂದ್ಬಿಟ್ಟಿದೆ. ಸ್ನೇಹಿತರೆ, ಯಾಕೆ ಈ ಥರ ಮಾತಾಡ್ತಾ ಇದ್ದೀನಿ ಅಂದರೆ ಬೇಜಾರು ಮಾಡ್ಕೊಂಬಿಡಿ, ನಮ್ಮ ಕನ್ನಡಿಗರು ಫಸ್ಟು ಒಗ್ಗಟ್ಟಿರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಕನ್ನಡಿಗರಲ್ಲಿ ಒಗ್ಗಟ್ಟಿಲ್ದಿದ್ರೆ ನೋಡಿ ಇವಾಗ ಆಗಿರೋ ಥರ ಇನ್ಸಿಡೆಂಟ್ಗಳು ಆಗ್ತಾ ಇರತ್ತೆ. ಯಾವ ಇನ್ಸಿಡೆಂಟ್ ಅಪ್ಪ ಅಂದರೆ ಮುಂದೆ ವಿಡಿಯೋ ಹಾಕ್ತೀನಿ ನೋಡಿ, ನೋಡ್ಬಿಟ್ಟು ಆಮೇಲೆ ನನಗೆ ಕಮೆಂಟ್ಗಳು ಮಾಡಿ ತಿಳಿಸಿ ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದೆಯಾ ಅಂತ. नोडको बनी वीडियो ना ऐसा मैंने कहा ये है इंडिया का मैप. दिल्ली का है? दिल्ली यहाँ पर है. और राजस्थान? राजस्थान यहाँ पर है. मुंबई का है? मुंबई तो यहाँ पे है यार. और कर्नाटक? यहाँ पे. ಸ್ನೇಹಿತರೆ, ವಿಡಿಯೋ ನೋಡಿದ್ರೆ ಅನ್ಕೊಂತೀನಿ ಇವಾಗ ಹೇಳಿ ನಮ್ಮ ಕನ್ನಡಿಗರಲ್ಲಿ ಸ್ವಾಭಿಮಾನ ಇದೆಯಾ, ಒಗ್ಗಟ್ಟು ಅನ್ನೋದು ಇದೆಯಾ, ನಮ್ಮ ಕರ್ನಾಟಕದ ಬಗ್ಗೆ ಅವನು ಯಾವನ ನಾರ್ತ್ ಇಂಡಿಯನ್ಸ್ ಬಂದು ಯಾವ ರೀತಿ ತೋರಿಸ್ತಾ ಇದ್ದಾನೆ, ಎಲ್ಲಿ ಕೈ ತೋರಿಸ್ತಾ ಇದ್ದಾನೆ ಅಂತ ನಿಮ್ಗೆ ಅರ್ಥ ಆಗಿದೆಯಾ? ಹಾಂ, ಡೆಲ್ಲಿ ಬಂದು ಇಲ್ಲಿದೆಯಂತೆ, ಕರ್ನಾಟಕ ಬಂದು ಅದು ನಾನು ತೋರ್ಸೋಕ್ಕಾಗಲ್ಲ, ಅಷ್ಟು ಅಸಹ್ಯವಾಗಿ ತೋರಿಸಿದ್ದಾನೆ, ತುಂಬ ನೋವಾಗ್ತಾ ಇದೆ, ಏನು ಹೇಳ್ತಾರೆ ನೋವಾಗ್ತಾ ಇದೆ. ಸೊ ಇವಾಗ ಕನ್ನಡಿಗರು ಮಾತಾಡೋ ಸಮಯ ಬಂದಿದೆ, ಮಾತಾಡಬೇಕಾಗಿದೆ. ಹಾಗೆ ಅವನು ಯಾರು ಸಿಗೋವರೆಗೂ ಅವನ್ನ ಹುಡುಕಿ ಅವನಿಗೆ ಕರ್ನಾಟಕದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕು, ಹಾಗೆ ಅವನಿಗೆ ಕರ್ನಾಟಕದ ಜನರು ಕನ್ನಡಿಗರು ಅಂದರೆ ಏನು ಅಂತ ಅವನಿಗೆ ಸ್ವಲ್ಪ ತೋರಿಸ್ಬೇಕಾಗಿರೋ ಅವಶ್ಯಕತೆ ಇದೆ. ತೋರಿಸ್ತೀರಾ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ತಲುಪಬೇಕು ವಿಡಿಯೋ. ಇಂತಹ ಘಟನೆಗಳು ಮತ್ತೆ ಆಗಬಾರ್ದು. ಯಾರೇ ಆಗಲಿ ನಾರ್ತ್ ಇಂಡಿಯನ್ಸ್ ಕನ್ನಡದ ಬಗ್ಗೆ ಆಗಲಿ ಕರ್ನಾಟಕದ ಬಗ್ಗೆ ಆಗಲಿ ಮಾತಾಡಿದ್ರೆ ಏನಾಗುತ್ತೆ ಅನ್ನೋದು ನಾವು ತೋರಿಸೋ ಅವಶ್ಯಕತೆ ಇವಾಗ ಬಂದಿದೆ. ತೋರಿಸೋಣ, ಯಾಕೆಂದರೆ ಇದು ಪದೇ ಪದೇ ಆಗ್ತದೆ, ರಿಪೀಟ್ ಆಗ್ತದೆ. ನಿಮಗೆ ಗೊತ್ತಿದೆ, ಕೆಲವು ತಿಂಗಳ ಹಿಂದೆ ಒಬ್ಬ ಲೇಡಿ ಕೂಡ ಮಾತಾಡಿದ್ಲು ಕರ್ನಾಟಕದ ಬಗ್ಗೆ, ಮಾತಾಡಿದ್ಲು ಕನ್ನಡದ ಬಗ್ಗೆ, ಮಾತಾಡಿದ್ಲು ಇವಾಗ ಇವ್ನು ಮಾತಾಡಿದ್ದಾನೆ, ಅದು ಇಷ್ಟು ಅಸಹ್ಯವಾಗಿ ಮಾತಾಡಿದ್ದಾನೆ, ಏನು ಅಂದ್ಕೊಂಡಿದ್ದಾರೆ ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ. ಸೊ ಇಂಥವ್ರಿಗೆಲ್ಲ ನಾವು ಬುದ್ಧಿ ಕಲಿಸೋ ಅವಶ್ಯಕತೆ ಇದೆ, ಕಲಿಸೋಣ. ಸೊ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಹಾಗೆ ಯಾಕೆ ಇಷ್ಟು ಸದ್ರ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ನನಗೆ ಒಂದು ಬೇಜಾರಾಗೋಗಿದೆ. ನಮ್ಮ ಕರ್ನಾಟಕದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಜನಗಳು ನಮ್ಮಲ್ಲೇ ಒಗ್ಗಟ್ಟಿಲ್ಲ. ಏನಾಗುತ್ತೆ, ನಾವು ಎಷ್ಟೇ ಕಿತ್ತಾಡಿದ್ರೂ ಪರವಾಗಿಲ್ಲ, ಆದರೆ ಬೇರೆಯವ್ರ ಹತ್ರ ನಮ್ಮ ಏನು ಹೇಳ್ತಾರೆ ನಮ್ಮದು ಲೂಫಲ್ಗಳು ಬಿಟ್ಟಾಗ ಅದರಿಂದ ಅವರು ಈ ರೀತಿಯೆಲ್ಲ ಮಾತಾಡೋಕ್ಕೆ ಕಾರಣ ಆಗುತ್ತೆ. ಸೊ ಏನಾಗುತ್ತೆ ಅಂದರೆ ನಮ್ಮ ಕನ್ನಡಿಗರಿಗೆ ಕನ್ನಡಿಗರು ಬೆಳೆಯೋಕ್ಕೆ ಇಷ್ಟ ಆಗಲ್ಲ. ಅದೇ ಅವನು ನಾರ್ತಿಂದ ಬಂದಿರೋವನಿಗೆ ಒಳ್ಳೊಳ್ಳೆ ಸ್ಥಾನಗಳಿದೆ. ಇವಾಗ ಲೆಕ್ಕ ಹಾಕೊಳ್ಳಿ, ಇವಾಗ ಪೊಲೀಸು ಒಳ್ಳೊಳ್ಳೆ ಸ್ಥಾನದಲ್ಲಿ ಇರಬೋದು, ಅವರೇ ಇದ್ದಾರೆ. ಇವಾಗ ಐ ಟಿ ಬಿಟಿಗಳಲ್ಲಿ ಬನ್ನಿ, ಅವರೇ ಇದ್ದಾರೆ. ಅವ್ರ ಕೆಳಗಡೆ ನಾವು ಕೆಲಸ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಕನ್ನಡಿಗರು. ಯಾಕೆ, ನಮ್ಮಲ್ಲಿ ಟ್ಯಾಲೆಂಟ್ ಇಲ್ವಾ, ನಮ್ಮಲ್ಲಿ ಯಾರು ಓದಿಲ್ವಾ, ಯಾಕೆ? ಆಮೇಲೆ ಐ ಟಿ ಬಿಟಿಯಲ್ಲಿ ಬಂದರೆ ಅವರೇ, ಒಂದು ಎಚ್ ಆರ್ ಇಂದ ಹಿಡಿದು ಮ್ಯಾನೇಜರ್ನಿಂದ ಡೈರೆಕ್ಷನ್ ಎಲ್ಲ ಕಡೆನೂ ಅವರೇ ಇದ್ದಾರೆ. ನಮ್ಮ ಕನ್ನಡಿಗರೆಲ್ಲ ಎಂಪ್ಲಾಯ್ ಆಗಿ ಹೋಗಿ ನಿಂತ್ಕೊತೀವಿ, ಅವ್ರ ಕೆಳಗಡೆ ಕೈ ಕೊಟ್ಕೊಂಡು ನಿಂತ್ಕೊತೀವಿ. ಯಾಕೆ ಈ ಥರ ಪರಿಸ್ಥಿತಿ ಬಂತು, ಇದ್ರ ಬಗ್ಗೆ ಯಾಕೆ ಯಾರೂ ಧ್ವನಿ ಎತ್ತಾ ಇಲ್ಲ? ಕನ್ನಡಿಗರಿಗೆ ಕರ್ನಾಟಕದಲ್ಲೇ ಸ್ಥಾನಗಳು ಕೊಡ್ತಾ ಇಲ್ಲಲ್ಲ, ಯಾಕೆ? ಈ ಥರ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರೋ ಈ ಥರ ಕಾರ್ಯಕ್ರಮಗಳಿಂದನೇ ಅವ್ರಿಗೆ ಅಷ್ಟು ಮೇಲೋಗಿರೋದು. ಕರ್ನಾಟಕದಲ್ಲಿ ನಾವು ಹೋಗಿ ನಾವೇ ಅಧಿಕಾರ ಮಾಡ್ತಾ ಇದ್ದೀವಿ, ನಾವೇ ಉನ್ನತ ಸ್ಥಾನಗಳಲ್ಲಿದ್ದೀವಿ, ಇವರೆಲ್ಲ ಯಾವ ಲೆಕ್ಕ ನಮಗೆ ಅನ್ನೋ ಥರ ಎಲ್ಲ ಅವ್ರು ಮಾಡ್ಕೊಂಡಿದ್ದಾರೆ. ಆಬ್ವಿಯಸ್ಲಿ ಯಾರೇ ಆಗಲಿ ಅದೇ ಥರನೇ ಮಾಡ್ಕೊಳೋದು. ಇದಕ್ಕೆಲ್ಲ ಕಾರಣ ಯಾರು? ನಮ್ಮ ಸರ್ಕಾರಗಳು, ನಮ್ಮ ಜನಗಳು. ಸೊ ನಾವು ಸರಿ ಇದ್ದಿದ್ರೆ ಇದು ಈ ರೀತಿ ಆಗ್ತಾ ಇತ್ತಾ? ಸೊ ನಮ್ಮ ಫಸ್ಟು ನಮ್ಮ ಕನ್ನಡಿಗರಿಗೆ ಒಂದು ಒಳ್ಳೆ ಸ್ಥಾನ ಸಿಗಬೇಕು ಪ್ರತಿಯೊಂದು ಇದರಲ್ಲೂ, ಯಾವುದೇ ಕ್ಷೇತ್ರ ಆಗಲಿ. ನಮ್ಮ ಕನ್ನಡಿಗರು ಏನು ಯಾವುದಕ್ಕನ ಕಮ್ಮಿ ಇದ್ದಾರಾ? ಎಲ್ಲದರಲ್ಲೂ ನಮ್ಮ ಕನ್ನಡಿಗರು ಮುಂದಿದ್ದಾರಲ್ಲ, ಯಾಕೆ ಒಳ್ಳೆ ಸ್ಥಾನಗಳು ಕೊಡ್ತಾ ಇಲ್ಲ ಕರ್ನಾಟಕದಲ್ಲಿ? ಯಾಕೆ ಒಳ್ಳೆ ಸ್ಥಾನಗಳು ಕೊಡ್ತಾ ಇಲ್ಲ? ಇದ್ದಾರೆ ಯಾರೋ ಬೆಳ್ಳೆ ಒಂದು ಐದಾರು ಜನ ಇರ್ಸಿಗ್ಬೋದು ಹುಡುಕಿದ್ರು ಕೂಡ, ಒಂದೊಂದು ಒಳ್ಳೆ ಇವಾಗ ಗೌರ್ಮೆಂಟ್ ಜಾಬ್ಗಳೆಲ್ಲ ಇರ್ಬೋದು, ಪ್ರೈವೇಟ್ ಐ ಟಿ ಬಿಟಿಗಳೆಲ್ಲ ಇರ್ಬೋದು. ಯಾರಿದ್ದಾರಪ್ಪ? ಎಲ್ಲ ಎಂಪ್ಲಾಯಿಗಳಾಗೇ ಇದ್ದಾರೆ, ಅವ್ರ ಕೆಳಗಡೆನೆ ಇದ್ದಾರೆ. ಕೈ ಕೊಟ್ಕೊಂಡು ನಿಂತ್ಕೊಬೇಕು ಅವ್ರ ಹತ್ರ ಹೋಗಿ ನಾವು. ಹಾಂ, ಇದೆಲ್ಲ ನೋಡಿಕೊಂಡು ಅವರು ಈ ರೀತಿಯೆಲ್ಲ ಮಾತಾಡ್ತಾ ಇದ್ದಾರೆ. ಸೊ ಇವಾಗ ನೀವು ಸ್ವಾಭಿಮಾನಿ ಕನ್ನಡಿಗರು ಅಂತ ಪ್ರೂವ್ ಮಾಡ್ಕೊಳೋ ಸಮಯ ಬಂದಿದೆ, ಪ್ರೂವ್ ಮಾಡ್ಕೊಳ್ಳಿ. ನೋಡೋಣ ಯಾರ್ಯಾರು ಏನೇನು ಮಾತಾಡ್ತೀರಾ, ಯಾರ್ಯಾರು ಎಲ್ಲಿವರೆಗೂ ತೊಗೊಂಡೋಗ್ತೀರ ವಿಷಯನ ನನಗೂ ಕಾತುರದಿಂದ ಕಾಯ್ತಾ ಇದ್ದೀನಿ. ನಮ್ಮ ಸ್ವಾಭಿಮಾನಿ ಕನ್ನಡಿಗರು ಇದ್ದಾರೆ, ಆದರೆ ಎಲ್ಲರೂ ಅಲ್ಲ, ಕೆಲವರು ಇದ್ದಾರೆ. ಕೆಲವರು ಅಯ್ಯೋ ನಮಗೇನಕ್ಕೆ ಬಿಡು ಅನ್ನೋರು ಕೂಡ ಇದ್ದಾರೆ, ಅದೇ ನಮಗೆ ದೌರ್ಭಾಗ್ಯ.
ಸೊ ಇವಾಗ ಯಾರು ಆ ರೀತಿ ಮಾಡದೆ ಎಲ್ಲರೂ ಸೊ ಕನ್ನಡಿಗರು ಒಗ್ಗಟ್ಟಾಗಿ ಇವಾಗ ತೋರಿಸೋ ಸಮಯ ಬಂದಿದೆ, ತೋರಿಸೋಣ ಜೈ ಕರ್ನಾಟಕ. ಮತ್ತು ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಡಿ ಬಸ್, ಜೈ ಕರ್ನಾಟಕ ಮಾತೆ.